ಪ್ರಜೆಗಳೇ ನೀವು ಈ ಹಿಂದೆ ಹತ್ತು ಇಪ್ಪತ್ತು ವರ್ಷಗಳ ಹಿಂದೆ ನೋಡಿದಾಗ ನಿಮಗೆ ಎಷ್ಟೊಂದು ನೆನಪಾಗತ್ತೆ ಈ ಹತ್ತು ವರ್ಷ ಸಾಧನೆಯ ವರ್ಷಗಳು ಭಾರತದಲ್ಲಿ ಎಷ್ಟು ಒಳ್ಳೆ ಕಾರ್ಯಗಳು ಆಗಿದೆ ಆ ಕಾರ್ಯಗಳು ಎಷ್ಟು ವರ್ಷಗಳ ಕನಸಾಗಿತ್ತು ನಾವು ಸಾಹಸ ಮಾಡಿ ಅದನ್ನು ನನಸು ಮಾಡಿ ನಿಮಗೆ ತೋರಿಸಿದೀವಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಿ ನಾವು ಐದು ಶತಮಾನಗಳ ಕಾಯುವಿಕೆಯನ್ನು ತಡೆದಿದ್ದೀವಿ ಗುಜರಾತ್ ನ ಪಾವಂಗಣದಲ್ಲಿ ಐನೂರು ವರ್ಷಗಳ ನಂತರ ಧರ್ಮ ಧ್ವಜ ರಾರಾಜಿಸ್ತಾ ಇದೆ ಏಳು ದಶಕದ ನಂತರ ನಾವು ಕರ್ತಾರ್ಪುರದ ರಹದಾರಿಯನ್ನ ತೆರೆದಿದ್ದೀವಿ ಏಳು ದಶಕಗಳು ಕಾದ ನಂತರ ದೇಶಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿಯಿಂದ ಇಂದ ಮುಕ್ತಿ ಸಿಕ್ಕಿದೆ ಸರಿ ಸುಮಾರು ಆರು ದಶಕಗಳ ನಂತರ ರಾಜಪಥ ಕರ್ತವ್ಯ ಪಥ ಆಗಬೇಕು ಅನ್ನೋದನ್ನ ನಾವು ಸಾಬೀತೀವಿ ನಾಲ್ಕು ದಶಕಗಳ ನಂತರ ಏನಾಗಿದೆ ಒನ್ ರ್ಯಾಂಕ್ ಪೆನ್ಷನ್ ಪ್ಲಾನ್ಗಳು ಪೂರ್ತಿಯಾಗಿದೆ ಮೂರು ದಶಕಗಳು ಕಾದ ನಂತರ ದೇಶಕ್ಕೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಸಿಕ್ಕಿದೆ ಮೂರು ದಶಕಗಳು ಕಾದ ನಂತರ ಲೋಕಸಭೆ ಹಾಗೂ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಆರಕ್ಷಣ ಸಿಕ್ಕಿದೆ ಮೂರು ತಲಾಖ್ನ ಸಂಪ್ರದಾಯ ಅಂತ ಏನಿತ್ತು ಅದನ್ನ ಕಾನೂನುಬದ್ಧವಾಗಿ ಮಾಡುವಂಥ ಸಾಹಸ ನಾವು ಮಾಡಿದೀವಿ ದಶಕಗಳಿಂದ ಇದನ್ನೆಲ್ಲ ಮಾಡಬೇಕು ಅಂತ ತುಂಬಾ ಜನ ಬಂದ್ರು ಆದ್ರೆ ನಾವದನ್ನ ಪೂರೈಸಿದೀವಿ ಇದು ಪ್ರತಿಯೊಬ್ಬ ಬಿ ಜೆ ಪಿ ಕಾರ್ಯಕರ್ತರ ಸೌಭಾಗ್ಯ ಮತ್ತು ಎಷ್ಟೋ ಸಿದ್ಧಿಗಳ ಆಶೀರ್ವಾದ ಕೂಡ ಇದೆ ಪ್ರಜೆಗಳೇ ಯಾವುದೇ ದೇಶ ಆಗಲಿ ಅದು ಅದರ ಭವಿಷ್ಯ ಉಜ್ವಲವಾಗಿಸಿಕೊಳ್ಳೋದು ಹೇಗೆ ಅಂದ್ರೆ ಅದು ತನ್ನ ಇತಿಹಾಸವನ್ನ ಮರಿದೇ ಇರೋದ್ರಿಂದ ಕಳೆದ ಹತ್ತು ವರ್ಷಗಳಲ್ಲಿ ಭಾರತ ಅದರ ಇತಿಹಾಸವನ್ನ ಉಳಿಸ್ಕೊಂಡಿದೆ ಕಾಪಾಡ್ಕೊಂಡು ಬಂದಿದೆ ನಾವು ನ್ಯಾಷನಲ್ ವಾರ್ ಮೆಮೋರಿಯಲ್ ನಿರ್ಮಾಣ ಮಾಡಿದ್ದೀವಿ ನಾವು ರಾಷ್ಟ್ರೀಯ ಪೊಲೀಸ್ ಮಾರ್ಕವನ್ನು ಮಾಡಿದ್ದೀವಿ ನಾವು ಅಂಡಮನ್ನಲ್ಲಿ ನೇತಾಜಿ ಸುಭಾಷ್ ಹಾಗೆ ಪರಮೀರ್ ಚಕ್ರ ವಿಜೇತರ ಹೆಸರಿನಲ್ಲಿ ದ್ವೀಪಗಳ ನಾಮಕರಣ ಮಾಡಿದ್ದೀವಿ ನಾವು ದಾಂಡಿಯಲ್ಲಿ ಉಪ್ಪು ಸತ್ಯಾಗ್ರಹದ ಹೊಸ ಸ್ಮಾರಕವನ್ನ ನಿರ್ಮಾಣ ಮಾಡಿದೀವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಐದು ಮಾತುಗಳನ್ನ ಪೂರೈಸಿದೀವಿ ನಾವು ರಾಂಚಿಯಲ್ಲಿ ಭಗವಾನ್ ಬಿರ್ಸಾ ಮುಂಡವರ ನೆನಪಿನಲ್ಲಿ ಮ್ಯೂಸಿಯಂ ಮಾಡಿದಿವಿ ಸರ್ದಾರ್ ಪಟೇಲ್ರಿಗೆ ಸಮರ್ಪಿತ ಸ್ಟ್ಯಾಚ್ಯೂ ಆಫ್ ಯೂನಿಟಿ ನಮ್ಮ ಸರ್ಕಾರದಲ್ಲೇ ಆಗಿದ್ದು ಮೂವತ್ತೊಂದು ಅಕ್ಟೋಬರನ್ನ ರಾಷ್ಟ್ರೀಯ ಏಕತಾ ದಿವಸ್ ಅಂತ ನಮ್ಮ ಸರ್ಕಾರ ಘೋಷಣೆ ಮಾಡಿತು ಹದಿನೈದು ನವೆಂಬರ್ನ ಜನಜಾತಿಯ ಗೌರವ ದಿನ ಅಂತ ಘೋಷಣೆ ಮಾಡುವಂತ ಅವಕಾಶ ನಮಗ್ ಸಿಕ್ತು ಹದಿನಾಲ್ಕು ಆಗಸ್ಟ್ ರಂದು ರೂಪದಲ್ಲಿ ನೆನಪು ಮಾಡಿಕೊಳ್ಳೋ ನಿರ್ಧಾರ ನಮ್ಮ ಸರ್ಕಾರ ಮಾಡ್ತು ಇಪ್ಪತ್ತಾರು ಡಿಸೆಂಬರ್ ರಂದು ನಾವು ವೀರರ ಸ್ಮೃತಿಯಲ್ಲಿ ವೀರ ಬಾಲ ದಿವಸವನ್ನ ಘೋಷಣೆ ಮಾಡಿದ್ವಿ ಇಪ್ಪತ್ತಾರು ನವೆಂಬರ್ ಅನ್ನು ಸಂವಿಧಾನ ದಿನವನ್ನಾಗಿ ಘೋಷಣೆ ಮಾಡುವಂತ ಪ್ರಯತ್ನವನ್ನ ನಮ್ಮ ಸರ್ಕಾರ ಮಾಡ್ತು ಇಪ್ಪತ್ತೊಂದು ಅನ್ನು ಸಂಯುಕ್ತ ರಾಷ್ಟ್ರೀಯ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ನಮ್ಮ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿತು